ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 5 ದಿನ ಗ್ಯಾಪ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಏನೇನಾಯಿತು ಏನು ಎತ್ತ ಅಂತ ನೋಡೋಣ ವ್ಲಾಗಲ್ಲಿ. ಸೊ ಇವಾಗ ಬೆಳಗ್ಗೆ ಆಗಿತ್ತು, ಪಾಪುನ ಎತ್ಕೊಂಡು ಬಂದು ಸೋಮು ಬಿಸಿಲು ತೋರಿಸ್ತಾ ಇದ್ದಾರೆ. ಸೊ ಅವರು ಲಾಗಿನ್ ಆಗಿದ್ದಾರಲ್ಲ, ನಾನು ಸ್ವಲ್ಪ ನನ್ನ ಕೆಲಸಗಳು ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರು ಪಾಪುನ ಇಟ್ಕೊಂಡು ಕೂತಿರ್ತಾರೆ ಈ ರೀತಿ. ಹಾಯ್ ಹಾಯ್ ಚಿನ್ನು, ಹಾಯ್ ಹಾಯ್ ಹಾಯ್. ಅಬ್ಬಾ, ಎಲ್ಲ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ ಇರೋ ನೀನು ಏನು ಮಾಡ್ದೆ ಇವಾಗ ಅಂತ. ಏನು ಮಾಡ್ದೆ ನೀನೀಗ? ಪುರ್ ಅಂದ್ಯಲ್ಲ, ಪುರ್ ಅಂದ್ಯಲ್ಲ. ಬೆಳಗ್ಗೆ ಆಯ್ತಮ್ಮ. ಎದ್ದು ಗಿಡ. ಸೊ ಇವತ್ತು ಫಾರ್ ಎ ಚೇಂಜ್ ನಾನು ನನ್ನ ಸ್ಟುಡಿಯೋದಲ್ಲಿ ಕುತ್ಕೊಂಡು, ದಿ ಎಸ್ ಮೈ ಕಾಲ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಇವತ್ತು ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾಡ್ತಿದ್ದಾರೆ ವೀಡಿಯೋ ಅಂತ? ಅಂಥದ್ದೇನೂ ಇಲ್ಲ, ಸುಮ್ಮನೆ ನೋಡಬೇಕು ಅನ್ನಿಸ್ತು, ತುಂಬ ದಿನ ಆಯ್ತಲ್ಲ, ಅದಕ್ಕೆ ಮೇಲ್ಗಡೆ ಬಂದೆ ಅಷ್ಟೇ. ಸೊ ಪಾಪುನ ಸೋಮು ಇಟ್ಕೊಂಡಿದ್ದಾರೆ ಕೆಳಗಡೆ. ಸೊ ನಾನು ಅದಕ್ಕೆ ಒಂದು ಸ್ವಲ್ಪ ಮೇಲೆ ಬಂದು ನನ್ನ ಸ್ಟುಡಿಯೋನು ನೋಡ್ದಂಗಾಗತ್ತೆ, ಹಾಗೆ ಸ್ವಲ್ಪ ಆರ್ಗನೈಸ್ ಮಾಡಬೇಕಿತ್ತು ಅವತ್ತೆಲ್ಲ, ಚಲ್ಲಾಪಿಲ್ಲಿ ಮಾಡಾಕ್ಬಿಟ್ಟಿದ್ದೆ. ಸೊ ಸ್ವಲ್ಪ ಆರ್ಗನೈಸ್ ಮಾಡ್ದಂಗಾಗತ್ತೆ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ಸುಮಾರು ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ, 5 ದಿವಸ 6 ದಿವಸ ಆಗೋಯ್ತೇನೋಪ್ಪ ಮೋಸ್ಟ್ಲಿ. ಸೊ ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ ಅಂದರೆ, ಸ್ವಲ್ಪ ಪಾಪು ಇತ್ತೀಚಿಗೆ ಒಂದು 2-3 ಸರಿ ಎದ್ದೊಳ್ತಾ ಇದ್ಲು ರಾತ್ರಿ, ಎದ್ದರೂ ಪರವಾಗಿಲ್ಲ ಬಟ್ ಮಲ್ಕೊತಾ ಇರಲಿಲ್ಲ, ತುಂಬ ಹೊತ್ತುವರೆಗೂ ಎದ್ದೇ ಇರ್ತಿದ್ಲು. ಅಳ್ತಾನೂ ಇರಲಿಲ್ಲ, ನಾ ಏನೂ ಆ್ಯಕ್ಷನ್ನೇ ಇಲ್ಲ, ಸುಮ್ಮನೆ ಎದ್ದು ನಮ್ಮನ್ನು ನೋಡೋದು ಮತ್ತು ಮಲ್ಕೋತಾನೆ ಇರಲಿಲ್ಲ. ಅದಕ್ಕೇ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಆಗ್ತಿರಲಿಲ್ಲ, ಬಿಕಾಸ್ ನಾನು ಬೆಳಗ್ಗೆ ಟೈಮ್ ನಿದ್ದೆ ಮಾಡ್ತಾ ಇದ್ದೆ ಚೆನ್ನಾಗೆ, ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಅಮ್ಮ ಮತ್ತು ಸೋಮು ಪಾಪುನ ಇಟ್ಕೊತಿದ್ರು, ನಾನು ಮಲ್ಕೊತಾ ಇದ್ದೆ. ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಆದೆ, ನಿನ್ನೆ ಮೊನ್ನೆಯಿಂದ ಓಕೆ ಇದ್ಲು ಬಟ್ ಆದರೂ ಹಿಂದಿನ ದಿವಸ ಎಲ್ಲ ನಿದ್ದೆ ಮಾಡಿರಲಿಲ್ಲ ಅವಳು, ಯಾಕೋ ಗೊತ್ತಿಲ್ಲ. ಆಮೇಲೆ ಇವಾಗ ನಿನ್ನೆ ಮೊನ್ನೆ ಎಲ್ಲ ಆರಾಮಾಗಿದ್ಲು. ಸೊ ಹಂಗಾಗಿ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಏನೇ ಮುಖ ಎಲ್ಲ ಎಲ್ಲೋ ಕಲರ್ ಕಾಣಿಸ್ತೆ ಅನ್ಕೋಬಿಡಿ, ಅರ್ಶಿನ ಹಚ್ಚಿರೋದಕ್ಕೆ ಮೋಸ್ಟ್ಲಿ ಹಂಗೆ ಕಾಣಿಸ್ತಾ ಇರ್ಬೋದು. ಓಕೆ, ಸೊ ಕ್ವಿಕ್ ಅಪ್ಡೇಟ್ ನಿಮಗೆ, ಒಂದು ಫೆಬ್ರವರಿಯಿಂದ ನನ್ನ ಮೇಕಪ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮಗೆ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನನಗೆ ಮೆಸೇಜ್ ಮಾಡಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಪ್ರೀವಿಯಸ್ ಬ್ಯಾಚಲ್ಲೆಲ್ಲ ನಾನು ಕಂಡಕ್ಟ್ ಮಾಡಿರೋ ಹಾಗೆ ತುಂಬ ಹೈ ಕಾಸ್ಟ್ ಇತ್ತು ಸ್ವಲ್ಪ, ಬಟ್ ಇವಾಗ ತುಂಬ ಲಾಂಗ್ ಗ್ಯಾಪಲ್ಲಿ, ಆಲ್ಮೋಸ್ಟ್ 1 ಇಯರ್ ಗ್ಯಾಪಲ್ಲಿ ನಾನು ಕ್ಲಾಸಸ್ ಮಾಡ್ತಾ ಇರೋದ್ರಿಂದ, ಮತ್ತು ನ್ಯೂ ಇಯರ್ಗೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಆಫರ್ ಪ್ರೈಸ್ನ ಕೊಟ್ಟಿದ್ದೀನಿ. ಸೊ ನನ್ನ ಕ್ಲಾಸಸ್ಗೆ ಯಾರು ಜಾಯ್ನ್ ಆಗ್ತೀರಾ, ಸ್ಪೆಷಲಿ ಫೆಬ್ರವರಿ ಮಂತಲ್ಲಿ ಯಾರು ಜಾಯ್ನ್ ಆಗ್ತೀರಾ ಅವರಿಗೆ ನಿಜವಾಗ್ಲೂ ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನನ್ನ ಪ್ರೈಸ್ ಎಷ್ಟಾಗತ್ತೆ ನಂಗೆ ಗೊತ್ತಿಲ್ಲ, ಬಟ್ ಫೆಬ್ರವರಿ ಮಂತಲ್ಲಂತೂ ನಾನು ಜಾನ್ವರಿದು ನ್ಯೂ ಇಯರ್ ಆಫರ್ ಅಂತ ಹೇಳಿಬಿಟ್ಟು ನಾನು ತುಂಬ ಕಡಿಮೆ ಪ್ರೈಸಿಗೆ ನಾನು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಎನ್ರೋಲ್ ಆಗ್ಬೋದು ನನ್ನ ಕ್ಲಾಸಸ್ಗೆ. ಸೊ ಇಲ್ಲಿ ಪಿಕ್ಚರ್ಸ್ ಹಾಕ್ತಾ ಇದ್ದೀನಿ ನೋಡಿ. ಸೊ ನೀವು ಈ ಥರದ ಲುಕ್ಗಳನ್ನ ನನ್ನ ಕ್ಲಾಸಲ್ಲಿ ಕಲ್ತ್ಕೋತೀರಾ, ಫಾರ್ ಎಕ್ಸಾಂಪಲ್ ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಮತ್ತು ಹೇರ್ ಸ್ಟೈಲಿಂಗ್ ಆಗಿರ್ಬೋದು, ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಪ್ರೀ ಪ್ಲೀಟಿಂಗ್ ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಅಥವಾ ಹಾಗೆ ಡೈರೆಕ್ಟಾಗಿ ಹೋಗ್ಸೋ ಥರ ಸ್ಯಾರಿ ಡ್ರೇಪಿಂಗು, ತುಂಬ ಥರ ಹೇರ್ ಸ್ಟೈಲ್ಸ್ಗಳು, ಬ್ರೈಡಲ್ ಹೇರ್ ಸ್ಟೈಲು, ಸಿಂಪಲ್ಲು, ಮತ್ತು ಪಾರ್ಟಿ ಹೇರ್ ಸ್ಟೈಲ್ಸು. ಮೇಕಪ್ ಲುಕ್ಕಲ್ಲಿ ನಿಮಗೆ ಬ್ರೈಡಲ್ ಇರುತ್ತೆ, ಮತ್ತು ನಾನ್ ಬ್ರೈಡಲ್ ಇರುತ್ತೆ, ಸಿಂಪಲ್ ಪಾರ್ಟಿ ಮೇಕಪ್ ಇರುತ್ತೆ, ಪ್ರತಿಯೊಂದು ಸ್ಟೈಲು ನೀವು ಯಾವ್ಯಾವ ಥರ ಇಲ್ಲಿ ಫೋಟೋಸ್ನ ನೋಡ್ತಾ ಇದ್ದೀರಾ ಆ ಥರದ್ದೆಲ್ಲ ಮೇಕಪ್ ಲುಕ್ನ ನೀವು ಕಲ್ತ್ಕೊತೀರಾ. ಸೊ ಕ್ಲಾಸಲ್ಲಿ ನಿಮ್ಗೆ ಏನೇನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂತ ಹೇಳಿಬಿಡ್ತೀನಿ ಕ್ವಿಕ್ಕಾಗೆ. ಸೊ ಕ್ಲಾಸಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ನೀವೇನೇನು ಯೂಸ್ ಮಾಡ್ತೀರಾ ಮೇಕಪ್ ಪ್ರಾಡಕ್ಟ್ಸು ಪ್ರತಿಯೊಂದು ನಮ್ಮ ಕಡೆಯಿಂದನೇ ಇರುತ್ತೆ. ಮತ್ತು ನನ್ನ ನೀವು ಬ್ರಷ್ ಕಿಟ್ಟು ಮತ್ತು ಹೇರ್ ಕಿಟ್ ಮಾತ್ರ ನೀವು ಬೈ ಮಾಡಬೇಕಾಗತ್ತೆ. ಅದು ಒನ್ಸ್ ನೀವು ಅಡ್ವಾನ್ಸ್ನ ಪ್ರೊಸೀಡ್ ಮಾಡಾದಮೇಲೆ ನಾವು ಲಿಂಕ್ಗಳನ್ನ ಶೇರ್ ಮಾಡ್ತೀವಿ. ಸೊ ಇಂತಿಂಥ ಪೇಜಲ್ಲಿ ನೀವು ಬೈ ಮಾಡ್ಬೋದು ಅಂತ ನಾವು ಹೇಳ್ತೀವಿ, ಇಲ್ಲ ನಮ್ಗೆ ಆಗಲ್ಲ ಅಂದರೆ ನಾವೇ ತರಿಸ್ಕೊಡ್ತೀವಿ. ಸೊ ಈ ರೀತಿ ಇರುತ್ತೆ, ಬ್ರಷ್ ಕಿಟ್ಟು ಮತ್ತು ಹೇರ್ ಕಿಟ್ಟು ನೀವು ಬೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಇನ್ನೇನಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಓವರಾಲ್ ಕೋರ್ಸ್ ಪೀರಿಯಡ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1 ಮಂತ್ ಇರುತ್ತೆ. ಸೊ 1 ಮಂತ್ ಕೋರ್ಸಲ್ಲಿ ನಿಮಗೆ ವಿತ್ ಸರ್ಟಿಫಿಕೇಷನ್ ಇರುತ್ತೆ, ನಂದು ರಿಜಿಸ್ಟರ್ಡ್ ಸ್ಟುಡಿಯೋ ಆಗಿರೋದ್ರಿಂದ ನಿಮಗೆ ವಿತ್ ಸರ್ಟಿಫಿಕೇಷನ್ ನಾನು ಇಶ್ಯೂ ಮಾಡೋದು. ಸೊ ಬ್ಯೂಟಿಫುಲ್ ಆಗಿರೋವಂಥ ಸ್ಟುಡಿಯೋ, ಇನ್ನೊಂದು ಸ್ವಲ್ಪ ರಿನೋವೇಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಇವಾಗಲೇ ಮಾಡಿಸ್ತೀನೋ ಅಥವಾ
ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿಸ್ತೀನೋ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ನನ್ನ ಥೀಮ್ ಯಾವಾಗ್ಲೂ ವೈಟ್ ಮತ್ತು ಬ್ಲ್ಯಾಕಲ್ಲೇ ಇರುತ್ತೆ ಆಲ್ಮೋಸ್ಟು. ಸೊ ಅದೇ ಥರನೇ ಏನಾದರೂ ಒಂದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಸಿ, ಇನ್ನು ಟೈಮ್ ಇದೆ ಸ್ವಲ್ಪ. ನನ್ನ ಸ್ಟುಡಿಯೋ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನನ್ನ ಸ್ಟುಡಿಯೋ ಬನಶಂಕರಿ 6th ಸ್ಟೇಜು 4th ಟಿ ಬ್ಲಾಕು ತಲ್ಗಟ್ಪುರ ಅಂತ. ಸೊ ಮೆಟ್ರೋ ಕನೆಕ್ಟಿವಿಟಿ ಯಾರಿಗೆ ಹತ್ತಿರ ಇದೆ, ತಲ್ಗಟ್ಪುರ ಮೇನ್ ರೋಡಿಂದ ನಮ್ಮ ಮನೆಗೆ 10 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ನೀವು ಮೆಟ್ರೋ ಇಳಿದ ತಕ್ಷಣ ಆರಾಮಾಗಿ ಡೌನ್ ಇಟ್ಕೊಂಡು ಬಂದರೆ ನಮ್ಮ ಮನೆ ಸಿಕ್ಬಿಡತ್ತೆ. ಸೊ ನನ್ನ ಸ್ಟುಡಿಯೋ ಸಪ್ರೇಟಾಗಿ ಏನಿಲ್ಲ, ನಮ್ಮ ಮನೆ ಒಳಗೇ ಇರೋದು. ನಮ್ಮ ಮನೆ ಒಳಗಡೆ 3rd ಫ್ಲೋರಲ್ಲಿ ನಮಗೆ ರೂಮ್ ಖಾಲಿ ಇತ್ತಲ್ಲ, ಸೊ ಅಲ್ಲಿ ನಾನು ಮಾಡ್ಕೊಂಡಿರೋದು ನನ್ನ ಸ್ಟುಡಿಯೋನ. ಸೊ ನಿಮಗೆ ಕ್ವಿಕ್ಕಾಗಿ ನನ್ನ ಸ್ಟುಡಿಯೋ ತೋರಿಸ್ಬೇಕು ಅಂತ ಹೇಳಿದ್ರೆ, ಓಕೆ ತೋರಿಸ್ಬಿಡ್ತೀನಿ. ಹಾಗೇ ಇಲ್ಲಿ ಕೆಲವೊಂದು ಇಲ್ಲಿ ನಾನು ಯೂಸ್ ಮಾಡಿದಂಥ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿದ್ದೀನಿ. ಅಂದರೆ ಮೊನ್ನೆ ಎಲ್ಲ ನನ್ನ ಫಂಕ್ಷನ್ಗೆಲ್ಲ ರೆಡಿ ಆಗ್ತಾ ಇದ್ದ ಅಲ್ವಾ, ಅದರದ್ದೆಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಬ್ಯಾಕ್ಗ್ರೌಂಡು, ಇದನ್ನೆಲ್ಲ ನಾನೇ ಅಮೆಝಾನಲ್ಲಿ ತರಿಸಿ ನಾನೇ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿರೋದು. ಮತ್ತು ಇಲ್ಲಿ ಲೈಟ್ ಇರುತ್ತೆ. ಸೊ ಇದು ಲೈಟ್, ಓಕೆ ಅದನ್ನು ಡಲ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಡಲ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಂ, ಮತ್ತು ಪಾಪುಗೆ ತೊಟ್ಲು ಶಾಸ್ತ್ರ ಮಾಡಿಲ್ವಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಪಾಪುಗೆ ತೊಟ್ಲು ಶಾಸ್ತ್ರ ನಾನು ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ನನಗೇನು ಅವಳಿಗೆ ತೊಟ್ಲಲ್ಲಿ ಹಾಕೋದೇನು ಇವಾಗ ಪ್ಲ್ಯಾನಲ್ಲಿ ಇಲ್ಲ. ನಾವು ಯಾಕೆ ಅಂತ ಹೇಳಿದ್ರೆ, ಈವನ್ ಜೋಲಿನೂ ಕಟ್ಟಿಲ್ಲ, ನಾವು ಪಕ್ಕದಲ್ಲೇ ಮಲ್ಸ್ಕೊತಾ ಇದ್ದೀನಿ ನನ್ನ ಅವಳನ್ನ. ಏನಕ್ಕಂತ ಹೇಳಿದ್ರೆ, ಇವಾಗ ನಾವು ತೊಟ್ಲು ಅಭ್ಯಾಸ ಮಾಡಿಬಿಟ್ರೆ ಅಥವಾ ಜೋಲಿ ಅಭ್ಯಾಸ ಮಾಡಿಬಿಟ್ರೆ ಹೊರಗಡೆ ಹೋದಾಗ ಮಕ್ಕಳು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತವೆ. ಸೊ ಅದು ನಂಗೆ ಇಷ್ಟ ಆಗಲ್ಲ. ಇವಾಗೆಲ್ಲೋ ಹೋಗಿರ್ತೀವಿ, ಯಾರ್ದೋ ಮನೆಗೆ ಹೋಗಿರ್ತೀವಿ, ಜೋಲಿಲೇಬೇಕು, ತೊಟ್ಲೇಬೇಕು ಅಂತ ಹಠ ಮಾಡ್ತವೆ. ಸೊ ಅವಾಗ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಅಭ್ಯಾಸ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಈವನ್ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು, ಕ್ರ್ಯಾಡಲಲ್ಲೆಲ್ಲ ಹಾಕಬೇಡಿ, ನಿಮ್ಮ ಪಕ್ಕನೇ ಮಲ್ಸ್ಕೊಳ್ಳಿ. ಸೊ ನಾರ್ಮಲಾಗಿ ಮಲ್ಗೋದನ್ನು ಅಭ್ಯಾಸ ಮಾಡಿಸಿ. ಅಂದರೆ ಇವಾಗ ನಾವೆಲ್ಲ ಹೆಂಗೆ ನಿದ್ದೆ ಮಾಡ್ತೀವಿ, ಊಟ ಆದಮೇಲೆ ನಿದ್ದೆ ಮಾಡ್ತೀವಲ್ವ, ಸೊ ಅದೇ ರೀತಿ ಅಭ್ಯಾಸ ಮಾಡಿಸಿ ಅಂತಲೇ ಡಾಕ್ಟರು ಹೇಳಿದ್ರು. ಇವನ್ ನನಗೂ ಅದೇ ಪ್ಲ್ಯಾನ್ ಇತ್ತು ಮುಂಚೆ, ನಾನು ಸ್ವಲ್ಪ ತೊಟ್ಲದೆಲ್ಲ ಹಾಕ್ಬಿಟ್ರೆ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಮತ್ತು ಹೊರಗಡೆ ಹೋದಾಗ ಅಥವಾ ನಾವೆಲ್ಲೋ ಕರ್ಕೊಂಡು ಹೋಗಿರ್ತೀವಿ, ಸೊ ಅಲ್ಲಿ ತೊಟ್ಲು ಬೇಕು ತೊಟ್ಲು ಬೇಕು ಅಂದರೆ ನಾವೆಲ್ಲ ಹುಡುಕೊಂಡು ಹೋಗೋದು ಅವಾಗ. ಸೊ ಹಾಗಾಗಿ ನನಗೆ ಆದಷ್ಟು ಅವಳು ಬೆಡ್ ಮೇಲೇ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅನ್ನೋ ರೀಸನಿಗೆ ನಾನು ತರಿಸ್ಲಿಲ್ಲ. 11th ಡೇ ಸುಕ್ಕ ಕಳ್ಕೊಳ್ಳೋ ಪೂಜೆ ಇರುತ್ತಲ್ಲ, ಅವಾಗಲೇ ತರಿಸಿ ಮಾಡಬೇಕಿತ್ತದು. ಸೊ ನನಗೆ ನಾವು ಪ್ಲ್ಯಾನ್ ಇರಲಿಲ್ವಲ್ಲ, ಹಂಗಾಗಿ ಬೇಡ ಇರಿ ನೋಡೋಣ, ಆಮೇಲೆ ಸ್ವಲ್ಪ ಅವಳು ಏನಾದರೂ 3 ಮಂತ್ಸ್ ಆದರೆ ಅವಳದು ಎಕ್ಸ್ಪೆಕ್ಟೇಷನ್ ಹೆಂಗಿದೆ ನೋಡೋಣ, ನೋಡ್ಬಿಟ್ಟು ಆಮೇಲೆ ಇವಳಿಗೆ ಅಷ್ಟರಲ್ಲಿ ಅವಳಿಗೆ ಇಲ್ಲೇ ಬೆಡ್ ಮೇಲೆ ಅಭ್ಯಾಸ ಆಗೋಗಿರುತ್ತಲ್ವಾ, ಅವಳದೇ ಪುಟ್ಟದೊಂದು ಬೆಡ್ ಇದೆ. ಸೊ ಆ ಬೆಡ್ಗೆ ಸೊಳ್ಳೆ ಪರದೆ ಬರುತ್ತಲ್ಲ, ಆ ಥರದ್ದಿದೆ ಅದು. ಸೊ ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಆದರೆ ಅವಳಿಗೆ ನಾರ್ಮಲಾಗಿ ನಾವೆಲ್ಲ ಹೆಂಗೆ ಮಲ್ಕೋತೀವಿ ಅದೇ ಥರನೇ ಅವಳಿಗೂ ಸ್ಲೀಪಿಂಗ್ ರೊಟೀನು ಆಗಲಿ ಅನ್ನೋದು ನನಗೆ ಇಷ್ಟ. ಅದಕ್ಕೋಸ್ಕರ ಹಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ನೆಕ್ಸ್ಟು ಜೋಲಿಲಂತೂ ಖಂಡಿತವಾಗ್ಲೂ ಹಾಕಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಫ್ರೆಂಡ್ಸ್ದೇ ಕಣ್ಣಾರ ನೋಡಿದ್ದೀನಿ, ಜೋಲಿನ ತೆಗೆದ್ರೆ ಲಿಟ್ರಲಿ ಮಲ್ಗದೇ ಇಲ್ಲ ಮಕ್ಕಳು, ಆ ಥರ ಮಾಡ್ತವೆ. ಸೊ ತಲೆಗೆಲ್ಲ ತಲೆ ಶೇಪೆಲ್ಲ ಬರಬೇಕು ಅಂತ ಹೇಳಿದ್ರೆ ಬೆಡ್ ಮೇಲೇ ಮಲಗಿಸ್ಬೋದು. ಬೆಡ್ ಮೇಲೆ ಮಲಗಿಸ್ಬಿಟ್ಟು ಅದ್ರ ಪಿಲ್ಲೋ ಬರುತ್ತಲ್ಲ, ಸಣ್ಣ ಪಿಲ್ಲೋ ಬರುತ್ತಲ್ಲ, ಅದನ್ನು ಇಟ್ಟರೆ ಸಾಕು, ತಲೆಗುಂಡುಗೆ ಇರುತ್ತೆ, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಅದೊಂದು ಪ್ರಾಕ್ಟೀಸ್ ಆಗಬಾರ್ದು ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ಅದಕ್ಕೋಸ್ಕರ ನಾವು ತೊಟ್ಲು ಶಾಸ್ತ್ರ ಮಾಡಿಲ್ಲ. ಮತ್ತು ನಾಮಕರಣ ಯಾವಾಗ ಅಂತ ಅಂದ್ಕೊಂಡಿದ್ದೀವಿ ಮಾಡಬೇಕು ಅಂತ ಅಂದರೆ, ನಾಮಕರಣ ಅವಳಿಗೆ 5th ಮಂತಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹಿಡ್ಕೊಳ್ಳೋ ಥರ ಕೈಗೆ ಸಿಗ್ತಾಳೆ ಚೆನ್ನಾಗೆ, ಯಾವಾಗ ಯಾರು ಬಂದವ್ರನ್ನ ಎತ್ಕೊಳ್ಳೋಕ್ಕೂ ಚೆನ್ನಾಗಿ ಅನ್ಸುತ್ತೆ. ಇವಾಗ ಒಂಥರ ಒಂಥರ 3-4 ಮಂತ್ಸ್ವರೆಗೂ ಅವಕ್ಕೆ ಕತ್ತೆಲ್ಲ ಅವಾಗ ನಿಲ್ತಾ ಇರತ್ತಲ್ವಾ, ಸೊ ಒಂಥರ ಸರಿ ಹೋಗಲ್ಲ, ನಮಗೂ ಕಂಫರ್ಟ್ ಆಗಲ್ಲ, ಪಾಪ ಎತ್ಕೊಳ್ಳೋರ್ಗೂ ಎತ್ಕೋಬೇಡಿ ಅಂತ ಹೇಳೋದಕ್ಕಾಗಲ್ಲ ನಾವು. ಹಾಗಾಗಿ ಒಂದು 5th ಮಂತ್ ಆಗಿಬಿಟ್ರೆ ಎಲ್ಲರೂ ಎತ್ಕೋಬೋದು ಅವಳು, ನಾವು ಬಂದವರೆಲ್ಲ ಎತ್ಕೊಂಡು ಮುದ್ದಾಡ್ಬೋದು ಆರಾಮ್ಸೆ ಅಂದ್ಬಿಟ್ಟು 5th ಮಂತ್ ಪ್ಲ್ಯಾನ್ ಮಾಡಿದ್ದೀವಿ. ಮೇ ಬಿ ಏಪ್ರಿಲ್ ಟೈಮಲ್ಲಿ ಇರ್ಬೋದೇನೋ, ಏಪ್ರಿಲ್ ಟೈಮಿಗೆ ಬರ್ಬೋದು. ಸೊ ಇದೇ ಕ್ವಿಕ್ ಅಪ್ಡೇಟು ನಾನು ನಿಮಗೆ ಮಾಡಬೇಕಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಮತ್ತೆ ಮತ್ತೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ, ಎಲ್ಲ ವೀಡಿಯೋಸು ಮಾಡಿಟ್ಕೊಂಡಿದ್ದೀನಿ. ಪಾಪುಗೆ ಹೇಗೆ ಸ್ನಾನ ಮಾಡಿಸೋದು, ಏನು ಎತ್ತ ಅಂತ ಒಂದೊಂದೇ ಎಲ್ಲಾನು ಅಪ್ಲೋಡ್ ಮಾಡೋ ಟೈಮಲ್ಲಿ ಖಂಡಿತವಾಗ್ಲೂ ಎಲ್ಲದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಇವತ್ತಿಗೆ ಈ ವ್ಲಾಗ್ನ ಮಾಡಿದ್ದೀನಿ.
ಮತ್ತೆ ಇನ್ನೇನಾದರೂ ಇದ್ದರೆ ನಾನು ನಾಳೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.